ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಸನ್ಮಾನ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಜಯ ತಗ್ಗಿ ಅವರಿಗೆ ರಬಕವಿ ಬನಹಟ್ಟಿ ನಗರದ ಹಿಂದೂಪರ ಸಂಘಟನೆಗಳ ಮುಖಂಡರು ಸನ್ಮಾನಿಸಿದರು. ನಂತರ ನಗರದಲ್ಲಿರುವ ಅಕ್ರಮ ಮಾಂಸದಂಗಡಿ ಹಾಗೂ ಅಕ್ರಮ ಕಸಾಯಿಖಾನೆಗಳು ಮತ್ತು ಗೋ ಹತ್ಯೆಯನ್ನು ತಡೆಯುವಂತೆ ಆಗ್ರಹಿಸಿ ಹಾಗೂ ಗೋವುಗಳ ಆರೈಕೆಗೆ ಗೋಶಾಲೆ ಅವಶ್ಯಕತೆ ಇದ್ದು ನಗರಸಭೆಯಿಂದ ಒದಗಿಸಿಕೊಡಬೇಕೆಂದು ವಿನಂತಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷರು, ನನ್ನ ಅವಧಿಯಲ್ಲಿ ಯಾವುದೇ ಗೋವಿನ ಹತ್ಯೆಗೆ ಅವಕಾಶ ನೀಡುವುದಿಲ್ಲ. ಒಂದು ವೇಳೆ ಗೋ ಹತ್ಯೆ ನಡೆದಿದ್ದೆ ಆದರೆ ಹಂತಕರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಹಿಂದೂಪರ ಮುಖಂಡ ಅಪ್ಪು ರಾವಳ್ ಅವರಿಗೂ ಸನ್ಮಾನಿಸಲಾಯಿತು. ಅಧ್ಯಕ್ಷರು ರಬಕವಿ ಬನಹಟ್ಟಿ ನಗರಸಭೆ ಕಾರ್ಯಾಲಯ ರಾಮ್ಪುರ್. ವಿಷಯ ರಬಕವಿ ಬನಹಟ್ಟಿ ರಾಮ್ಪುರ್ ಹೊಸೂರು ನಗರಸಭೆ ವ್ಯಾಪ್ತಿಯಲ್ಲಿರುವ ಅಕ್ರಮ ಕಸಾಯಿಖಾನೆ, ಅನಧಿಕೃತ ಮಾಂಸದ ಅಂಗಡಿ ಮತ್ತು ಗೋಮಾತೆ ಹತ್ಯೆಯಂತಹ ಕೃತ್ಯಗಳನ್ನು ತಡೆಯುವ ಕುರಿತು. ಮೊದಲನೇದಾಗಿ ರಬಕವಿ ಬನಹಟ್ಟಿ ರಾಮ್ಪುರ್ ಹೊಸೂರಿನ ಸಮಸ್ತ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ನನ್ನ ಮನೆಗೆ ಬಂದು ನನ್ನನ್ನು ಸನ್ಮಾನಿಸಿದ್ದಕ್ಕೆ ನಾನು ಎಲ್ಲ ಸಂಘಟನೆಯ ನನ್ನ ಆತ್ಮೀಯ ಎಲ್ಲ ಕಾರ್ಯಕರ್ತರಿಗೆ ನಾನು ಆಭಾರಿಯಾಗಿದ್ದೇನೆ. ರಬಕವಿ ರಾಮ್ಪುರ್ ಹೊಸೂರಿನ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ನಮ್ಮ ಅಕ್ರಮವಾಗಿ ನಮ್ಮ ಗೋವನಗಳನ್ನು ಹತ್ಯೆ ಮಾಡಿದರೆ ನಾವು ಅದನ್ನು ಸಹಿಸೋದಿಲ್ಲ, ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊತ್ತಾರಂತ ಹೇಳಕ್ಕೆ ಇಷ್ಟಪಡ್ತೇನೆ.